ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಸ್, ನಾವಿವತ್ತು ವಿಂಟರ್ ಸೀಸನ್ ಅಲ್ಲಿ ಇದ್ದೀವಿ. ವಿಂಟರ್ ಸೀಸನ್ ಅಂತ ಹೇಳಿದ್ರೆ ತುಂಬಾ ಚಳಿಗಾಲ ಅಂತ ಹೇಳ್ತೀವಿ. ಅಂಡ್ ಚಳಿಗಾಲದಲ್ಲಿ ಸಾಕಷ್ಟು ಬೆಚ್ಚಗಿರ್ಬೇಕು ಅನಿಸ್ತಾ ಇರುತ್ತೆ. ಮಾರ್ನಿಂಗ್ ಆಚೆ ಹೋಗ್ಬೇಕಾದ್ರೆ ಒಂದು ಸ್ವೆಟರ್ ಹಾಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಇವಾಗಿನ ಟೈಮಲ್ಲಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವಾಗಲೂ ಸ್ವೆಟರ್ ಹಾಕೊಂಡು ಹೋಗೋಕ್ಕಾಗಲ್ಲ. ಬಟ್ ಟ್ರೆಂಡಿ ಆಗಿರುವಂತಹ ಸ್ವೆಟ್ ಶರ್ಟ್ ಜೊತೆಗೆ ಜಾಕೆಟ್ಸ್ ಅನ್ನ ಹಾಕೊಂಡು ಹೋದ್ರೆ ಸಖತ್ತಾಗಿರುತ್ತೆ. ಇವತ್ತು ನಾನು ಬಸವೇಶ್ವರ ನಗರ್ ಮಿಸ್ಚೀಫ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ಸಾಕಷ್ಟು ಟ್ರೆಂಡಿ ಮತ್ತೆ ಪಾರ್ಟಿ ವೇರ್ಸ್ಗೆ ಸ್ವೆಟ್ ಶರ್ಟ್ಸ್ ಇದೆ, ಜೊತೆಗೆ ಜಾಕೆಟ್ಸ್ ಇದೆ. ಸೊ ಯಾವ ಥರ ಇದೆ, ಏನೆಲ್ಲ ಇದೆ ಅಂತ ನೋಡೋಣ. ಅದನ್ನೆಲ್ಲ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಮಮತಾ ಅವರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಮತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ವಿಂಟರ್ ಸೀಸನ್ ಮತ್ತು ಚಳಿಗಾಲ ಅಂತ ಹೇಳಿದ್ರೆ ಫುಲ್ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ. ಆಚೆ ಹೋಗ್ಬೇಕಂದ್ರೆ ಒಂದು ಸ್ವೆಟರಲ್ಲಿ ಹೋಗ್ಬೇಕನ್ಸುತ್ತೆ. ಬಟ್ ಇವಾಗಿನ ಟೈಮಲ್ಲಿ ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ಏನೋ ಆಫೀಸ್ಗೆ ಹೋಗೋರಾಗಿರ್ಬೋದು ಅಥವಾ ಐ ಟಿ ಪ್ರೊಫೆಷನಲ್ಸ್ಗೆ ಬರೀ ಸ್ವೆಟರ್ ಹಾಕೊಂಡು ಹೋಗೋಕ್ಕೆ ಅಥವಾ ಯಾವುದೋ ಒಂದು ಉಲ್ಲನ್ ಜಾಕೆಟ್ ಹಾಕೊಂಡು ಹೋಗೋದಕ್ಕೆ ಇಷ್ಟ ಆಗಲ್ಲ. ಬಟ್ ಇವಾಗ ವಿಂಟರ್ ಸೀಸನ್ ಅಥವಾ ಚಳಿಗಾಲಕ್ಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ ಥರ ಇದೆ? ನಮ್ಮ ಹತ್ರ ಜೀನ್ಸ್ ಮೇಲೆ ಹಾಕೋ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್ಗಳಿದ್ದಾವೆ. ಮತ್ತು ಸ್ವೆಟರ್ಸ್ ಮಾಮೂಲಿ ಕಾಮನಾಗಿ ಹಾಕ್ತಾರಲ್ಲ, ಇದೆ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ಸು. ಮತ್ತು ಸ್ಟ್ರಕ್ ಟೈಪ್ ಎಲ್ಲ ಯೂಸ್ ಮಾಡ್ಬೋದು. ಪ್ಯಾಟರ್ನ್ಸ್ ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದ್ದಾವೆ, ಈ ಥರ ಬರುತ್ತೆ ನೋಡಿ. ಓಕೆ, ಇದು ಲೈಟ್ ವೈಟ್ ಬಂದು ಶರ್ಟ್ ಶರ್ಟ್ಸ್ ಬರುತ್ತೆ. ಓಕೆ, ಸೊ ಇವ್ರು ಹೇಳೋ ಪ್ರಕಾರ ಸೊ ಇವ್ರ ಹತ್ರ ಸ್ವೆಟ್ ಶರ್ಟ್ಸ್ ಇದೆ ಅಂತ ಹೇಳಿದ್ರು. ಸೊ ಎಲ್ಲರೂ ಕೂಡ ಕಾಮನ್ ಆಗಿ ಸ್ವೆಟರ್ಸ್ ಹಾಕ್ತೀವಿ. ಬಟ್ ಸ್ವಲ್ಪ ಟ್ರೆಂಡಿಯಾಗಿ ಆಫೀಸ್ ವೇರ್ಗೆ ಹಾಕೊಂಡು ಹೋಗ್ಬೇಕು, ಯಾವಾಗಲೂ ಸ್ವೆಟರ್ ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದವರು ಈ ಥರ ಸ್ವೆಟ್ ಶರ್ಟ್ ಪ್ರಿಫರ್ ಮಾಡೋರು ಇಲ್ಲಿ ಸ್ವೆಟ್ ಶರ್ಟನ್ನು ತೊಗೋಬೋದು. ತುಂಬ ಹೆವಿ ಬೇಡ, ಕೆಲವ್ರಿಗೆ ಚಳಿನಲ್ಲೂ ಸ್ವಲ್ಪ ಹೆವಿ ಬೇಡ ಅಂತ ಹೇಳಿದ್ರೆ ಲೈಟಾಗಿ ಚಳಿ ಇದೆ ಅಥವಾ ಸೈಕ್ಲೋನ್ ಥರ ಇದೆ ಅಂದಾಗ ಸೊ ಈ ಥರ ಲೈಟ್ ವೈಟಲ್ಲಿ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದು ಸ್ವಲ್ಪ ನೆಕ್ಕು ರೌಂಡ್ ನೆಕ್ ಇರೋದ್ರಿಂದ ನಿಮ್ಗೆ ಒಳಗಡೆ ಶರ್ಟ್ ಹಾಕಿ ಬೇಕಾದರೆ ಮೇಲೆ ಇದನ್ನು ಹಾಕಿದ್ರು ಕೂಡ ಒಳ್ಳೆ ಲುಕ್ ಕೊಡುತ್ತೆ. ಐ ಟಿ ಪ್ರೊಫೆಷನಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮೇಲೆ ಒಳಗಡೆ ವೈಟ್ ಶರ್ಟ್ಸ್ ಹಾಕಿ ಕಾಲರ್ಡ್ ಶರ್ಟ್ ಅದ್ರ ಮೇಲೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರದವ್ರು ಲೈಟ್ ವೈಟ್ ಬೇಕು ಅಂತ ಹೇಳಿದವರು ಈ ಥರ ಸ್ವೆಟ್ ಶರ್ಟನ್ನು ತೊಗೋಬೋದು. ಸೊ ಕಲರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಕಲರು ಸಿಗುತ್ತೆ ಮೇ ಬಿ ಇದರಲ್ಲೆಲ್ಲ. ಸೊ ಇನ್ನು ಯಾವ ಥರ ಇದೆ, ಯಾವ ಥರ ನೋಡ್ಬೋದು? ಸ್ವಲ್ಪ ಲೈಟ್ ವೈಟ್ ಬೇಡ, ಸ್ವಲ್ಪ ನಮಗೆ ಜಾಸ್ತಿ ಹೆವಿ ಇರಲಿ ಅಂತ ಹೇಳಿದ್ರೆ ಯಾವ ಥರ ಇದೆ? ಹಾಗಿದ್ರೆ ಈ ಟೈಪಲ್ಲಿದೆ, ಇದು ಲಾಂಗ್ ಬಂದು ಇದಕ್ಕೆ ನಾರ್ಮಲ್ ಜೀನ್ಸ್ ಮೇಲೆ ಬೇರೆ ನಾರ್ಮಲ್ ಟಾಪ್ ಟೈಪ್ ಬೇಕಾದರೂ ಹಾಕ್ಬೋದು. ಓಕೆ, ಇನ್ನು ಆ್ಯಂಕಲ್ ಲೆಂತ್ ಲೆಗಿನ್ಸ್ ಮೇಲೆ ಆ ಥರನ ಬೇಕಾದ್ರೆ ಪ್ಯಾಟರ್ನ್ಸ್ ಇದು ಮಾಡ್ಬೋದು. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ. ಓಕೆ, ಸೊ ಪೋಲ್ಕಾ ಡಾಟ್ ತುಂಬ ಟ್ರೆಂಡಲ್ಲಿರುವಂಥದ್ದು. ಇದೇನಾದರೂ ಲಾಂಗ್ ಬೇಡ ಅಂತ ಹೇಳಿದ್ರೆ ನಾವು ಫೋಲ್ಡ್ ಮಾಡಿ ಜೀನ್ಸ್ ಮೇಲೆ ಹಾಕ್ಬೋದು. ಇಲ್ಲಾಂತ ಹೇಳಿದ್ರೆ 3/4 ಲೆಗಿನ್ಸ್ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ, ತುಂಬ ಬೆಚ್ಚಗಿರುತ್ತೆ. ನೀವು ನೋಡ್ಬೋದು, ಇದು ಹಾಕ್ಕೊಂಡ್ರೆ ನಮಗೆ ಫುಲ್ ಒಂಥರ ಏನು ಬಿಸಿ ಬಿಸಿ ಅನಿಸುತ್ತೆ, ತುಂಬ ಕಂಫರ್ಟ್ ಆಗಿರುತ್ತೆ ವಿಂಟರ್ಸ್ಗೆಲ್ಲ. ಮತ್ತು ತುಂಬ ಅಷ್ಟು ಮೈಗೆ ಅಂಟೋ ಥರ ಇಲ್ಲ, ನಮಗೆ ಲೂಸ್ ಲೂಸ್ ಆಗಿದೆ. ಇವಾಗಿನ ಟ್ರೆಂಡ್ ಬಂದುಬಿಟ್ಟು ಸ್ಕಿನ್ನಿ ಅಲ್ಲ, ಸ್ಕಿನ್ನಿ ಫಿಟ್ಸ್ ಯಾರು ಇವಾಗ ಜಾಸ್ತಿ ಪ್ರಿಫರ್ ಮಾಡ್ತಾ ಇಲ್ಲ. ತುಂಬ ಲೂಸ್ ಲೂಸ್ ಆಗಿರೋದು ಇವಾಗಿನ ಟ್ರೆಂಡಲ್ಲಿರೋ ಥರದ್ದು. ಸೊ ಪೋಲ್ಕೋ ಡಾಟ್ಸ್ ಇದರಲ್ಲೇ ಬೇಕಾದರೆ ನಮಗೆ ಬೇರೆ ಡಿಸೈನ್ಸ್ ಸಿಗುತ್ತೆ, ಸ್ಟಾರ್. ಸೊ ಕಲರ್ ಕೂಡ ಚೇಂಜ್ ಸಿಗುತ್ತೆ, ಒಂದೇ ಪ್ಯಾಟರ್ನಲ್ಲಿ ನಮಗೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ, ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ. ಸೊ ಇವಾಗ ಸ್ವೆಟ್ ಶರ್ಟ್ಸ್ ಅಥವಾ ಈ ಥರ ಏನಾದರೂ ಉಲ್ಲನ್ ಕ್ಲಾತ್ಸ್ ಅಂತ ಬಂದಾಗ ಸ್ವಲ್ಪ ಟ್ರೆಂಡಿಯಾಗೇ ಕೊಡಬೇಕು ನಾವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ. ಕಾಲೇಜ್ಗೆ ಹೋಗೋ ಹುಡುಗಿರು ಅಥವಾ ಟೀನೇಜರ್ಸ್ ಬಂದಾಗ ಯಾವ ಥರ ಜಾಸ್ತಿ ಕೇಳ್ತಾರೆ ನಿಮ್ಮ ಹತ್ರ ವಿಂಟರ್ ಸೀಸನ್ಗೆ ಅಂತ ಹೇಳಿ? ವಿಂಟರ್ ಸೀಸನ್ಗೆ ಅಂತ ಅಂದರೆ ಈ ಥರ ನಾರ್ಮಲ್ ಲಾಂಗಲ್ಲೂ ಕೇಳ್ತಾರೆ, ಶಾರ್ಟ್ಸಲ್ಲೂ ಕೇಳ್ತಾರೆ. ಶಾರ್ಟ್ಸಲ್ಲಿ ಬಂದು ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ. ಓಕೆ, ಈ ಥರ ಇವಾಗೆಲ್ಲ ನಾರ್ಮಲ್ ಕಾಲೇಜ್ ಗರ್ಲ್ಸ್ ಎಲ್ಲ ಜಾಸ್ತಿ ಈ ಥರ ಪ್ಯಾಟರ್ನ್ಸ್ ಡಿಸೈನ್ಸು ಕಲರ್ಸು ಈ ಥರ ಸಿಗುತ್ತೆ. ಓಕೆ, ತುಂಬ ಚೆನ್ನಾಗಿದೆ, ತುಂಬ ಟ್ರೆಂಡಿ ಆಗಿದೆ. ನಾನು ಹೇಳಿದೆ ಪಾರ್ಟಿ ವೇರ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು, ನೈಟ್ ಔಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಸೊ ನೈಟ್ ಔಟ್ಸ್ ಅಂತ ಹೇಳಿದ್ರೆ ಜಾಕೆಟ್ಸ್ ಕೂಡ ಹಾಕ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಪಾರ್ಟೀಸ್ ಏನಾದರೂ ಹೋಗಬೇಕು, ಬರ್ಡೇ ಪಾರ್ಟೀಸ್ ಅಥವಾ ಈ ನ್ಯೂ ಇಯರ್ಗೆಲ್ಲ 12 o'clock ನಾವೇನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಖತ್ತಾಗಿದೆ ಇದು. ಸೊ ಬ್ಯೂಟಿಫುಲ್ ಆಗಿರುವಂಥ ಏಂಜಲ್ ಕೊಟ್ಟಿದ್ದಾರೆ ಇಲ್ಲಿ, ಬಾಬಿ ಡಾಲ್ ಥರ. ಅದಕ್ಕೆ ಸಪ್ರೇಟಾಗಿ 3D ವರ್ಕ್, ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ನೆಟ್ಟೆಡು. ಮತ್ತು ಇಲ್ಲಿ ಬೋ ಕೊಟ್ಟಿದ್ದಾರೆ ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಇದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ ನಿಮಗೆ. ಈ ಕ್ಲಾತೇ ತುಂಬ ಡಿಫ್ರೆಂಟಾಗಿದೆ, ತುಂಬ ಸಾಫ್ಟ್ ಇದೆ. ನಾನು ಈ ಮುಂಚೆ ತೋರಿಸಿದ್ರು ಉಲ್ಲನ್ನಲ್ಲಿ ಮಾಡಿದ್ದು, ಬಟ್ ಇದು ಸಾಫ್ಟ್ ಉಲ್ಲನ್ನಲ್ಲಿ ಮಾಡಿರೋದು. ಇದು ಕೂಡ ಅಷ್ಟೇ, ರೌಂಡ್ ನೆಕ್ ಇದೆ, ನಮಗೆ ಫುಲ್ ಬೆಚ್ಚಗಿರುತ್ತೆ. ಆ್ಯಂಡ್ ಇದು ನೋಡ್ಬೋದು ನೀವು ವೇರ್ ಮಾಡಿದ್ರೆ, ಸೊ ಫುಲ್ ಸ್ಕಿನ್ ಟೈಟ್ ಬರುತ್ತೆ. ನಮಗೆ ಲೂಸ್ ಲೂಸ್ ಬೇಡ ಅಂತ ಹೇಳೋರಿಗೆ ಇದು ಸ್ಕಿನ್ ಟೈಟ್ ಬರುತ್ತೆ. ಜೊತೆಗೆ ನಾವು ಫುಲ್ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ಗೆ ಹೋಗೋ ಹುಡುಗಿರಿಗೆಲ್ಲ
ತುಂಬಾ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಪಾರ್ಟೀಸಿಗೆ ಕೂಡ ನಾವು ವೇರ್ ಮಾಡ್ಬೋದು. ಜೊತೆಗೆ ಬ್ಲೂ ಇದೆ ಆ್ಯಂಡ್ ಬ್ಲ್ಯಾಕ್ ಇದೆ. ಎಷ್ಟು ಕಲರ್ಸ್ ಸಿಗುತ್ತೆ? ಟೋಟಲ್ 5 ಕಲರ್ಸ್ ಇದೆ ಮ್ಯಾಮ್. 5 ಕಲರ್ಸ್ ಇದೆ. ಪಿಂಕ್ ಇದೆ ನಮ್ಮ ಹತ್ರ, ಬೇಕಾದರೆ ರೋಸ್ ಪಿಂಕ್ ಇದೆ. ಸೊ ರೋಸ್ ಪಿಂಕ್ ಇದೆ. ಫಾಸ್ಟ್ ಕಲರ್ಸ್ ಬೇಕು ಅಂತ ಹೇಳೋರಿಗೆ ಪಿಂಕ್ ತೊಗೋಬೋದು. ಪಿಂಕ್ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಮಾಡಿರುವಂಥ ವರ್ಕ್ ತುಂಬ ಎದ್ದು ಕಾಣಿಸುತ್ತೆ. ಸೊ ಯಾವ್ದು ಬೇಕಾದರೂ ತೊಗೊಬೋದು. ಸ್ವೆಟ್ ಶರ್ಟಲ್ಲಿ ಇನ್ನು ಸಾಕಷ್ಟು ಡಿಸೈನ್ಸ್ ಇದೆ, ನೋಡ್ತಾ ಹೋಗೋಣ. ಮಮತಾ ಇನ್ನು ಯಾವ್ದು ನೋಡ್ಬೋದು? ಹಾಂ ಮೇಡಮ್, ಈ ಥರ ಪ್ಯಾಟರ್ನ್ಸ್ ನೋಡ್ಬೋದು. ಇದರಲ್ಲಿ ಏನು ಸಿಂಪಲ್ ಡಿಸೈನ್ಸ್ ಜಾಸ್ತಿ ಲೈಕ್ ಮಾಡಲ್ಲ ಅಲ್ಲ, ಅಷ್ಟೊಂದು ಮಾಡ್ಕಿಲ್ಲ, ನಾರ್ಮಲ್ ಯೂಸ್ ಮಾಡಿ. ಸೊ ನಾರ್ಮಲ್ ಆಗಿ ಇವಾಗ ಡೈಲಿ ವೇರ್ಗೆ ಯೂಸ್ ಮಾಡಬೇಕು ಅಂತ ಹೇಳಿದವರು ಈ ಥರ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಸ್ವೆಟ್ ಶರ್ಟ್ ಅಥವಾ ಸ್ವೆಟರ್ಸ್ ಏನಾದರೂ ನೋಡಿದ್ವಿ ಅಂದರೆ ಒಂದೇ ಕಲರಲ್ಲಿರುತ್ತೆ, ಬಟ್ ಇದು ನಮಗೆ ಸ್ವಲ್ಪ ಫನ್ನಿಯಾಗಿ ಫಂಕಿಯಾಗಿ ಕೊಡಲಿಕ್ಕೆ ಅಂತ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಹಾಕ್ಕೊಂಡ್ರೆ. ಸ್ವೆಟ್ ಶರ್ಟ್ ವಿಂಟರ್ಸ್ಗೆ ತುಂಬ ಹೇಳಿ ಮಾಡಿಸಿದಂಥ ಸ್ವೆಟ್ ಶರ್ಟು ನೀವು ಮಿಸ್ಚೀಫಲ್ ಬಂದು ಬೈ ಮಾಡ್ಬೋದು. ಇನ್ನು ಸಾಕಷ್ಟು ಇದೆ ನೋಡೋಣ. ಇನ್ನು ಯಾವೆಲ್ಲ ಇದು ಪ್ರಿಂಟೆಡ್ ಇದೆಯಲ್ಲ, ಈ ಥರ ಪ್ರಿಂಟೆಡ್ ಏನಾದರೂ ಬೇಡ ಅಂದರು ಈ ಥರ ಪ್ಲೈನಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಪ್ಲೈನಲ್ಲಿ ನಿಮಗೆ ತುಂಬ ಕಲರ್ ಸಿಗುತ್ತೆ. ಪ್ಲೈನಲ್ಲಿ ಕೂಡ ಸಿಗುತ್ತೆ, ತುಂಬ ಕಲರ್ ಸಿಗುತ್ತೆ. ಸ್ವೆಟ್ ಶರ್ಟ್ಸ್ ಅಲ್ಲಿ ಸಾಕಷ್ಟು ಡಿಸೈನ್ಸ್ ಇದೆ. ಸೊ ಇನ್ನ ಒಂದು ಫಾಸ್ಟ್ ಕಲರ್ ಇರುವಂತದ್ದು ಇದೆ. ಸೊ ನೋಡೋಣ ಅಲ್ವಾ ಕೂಡ. ಇದು ಬಂದು ಡಿಫ್ರೆಂಟ್ ಪ್ಯಾಟರ್ನ್ ಬರುತ್ತೆ. ಓಕೆ, ಡಿಫ್ರೆಂಟ್ ಪ್ಯಾಟರ್ನ್ ಬಂದು ಕಟ್ಟೆ ಡಿಫ್ರೆಂಟ್ ಇದೆ. ಇದು ಲಾಂಗ್ ಬಂದು ಕೆಳಗಡೆ ಬ್ಯಾಗಿ ಬರುತ್ತೆ, ಅಂದರೆ ಇಲ್ಲಿ ಫಿಟ್ಟಿಂಗ್ ಬಂದು ಇಲ್ಲಿ ಬ್ಯಾಗಿ ಬರುತ್ತೆ. ಅವ್ರು ಹೇಳಿದಾಗೆ ಫುಲ್ ಸ್ಲೀವ್ ಇದೆ. ಸೊ ಸ್ವೆಟ್ ಶರ್ಟ್ಸ್ ಅಂದರೆ ನಮಗೆ ನಾರ್ಮಲಿ ಫುಲ್ ಸ್ಲೀವ್ ಬೇಕೇ ಬೇಕು. ಜೊತೆಗೆ ಇಲ್ಲಿ ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸೋದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ಇಲ್ಲಿ ಬೆಲ್ಟ್ ಹಾಕೋದಕ್ಕೆ. ಆ್ಯಂಡ್ ಲಾಂಗ್ ನಾನು ಆವಾಗಲೇ ತೋರಿಸಿದಾಗೆ ಲೆಗಿನ್ಸಿಗೆ ಕೂಡ ಹಾಕ್ಬೋದು, 3/4 ಲೆಗಿನ್ಸ್ಗೆ, ಇಲ್ಲಾಂದರೆ ಜೀನ್ಸಿಗೆ ಕೂಡ ಹಾಕ್ಬೋದು. ಒನ್ ಪೀಸ್ ಹಾಕೋರು ಮೇ ಬಿ ಸ್ವಲ್ಪ ಶಾರ್ಟ್ ಇರೋ ಅಂಥವ್ರು ಒನ್ ಪೀಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಮೇ ಬಿ ಒನ್ ಪೀಸ್ ಐ ಥಿಂಕ್ ಇದನ್ನು ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಫಾಸ್ಟ್ ಕಲರ್ಸ್ ನೋಡಿದ್ವಿ. ಸೊ ಸಾಕಷ್ಟು ಸ್ವೆಟ್ ಶರ್ಟ್ಸ್ ನೋಡಿದ್ವಿ, ಬಟ್ ಬರೀ ಸ್ವೆಟ್ ಶರ್ಟ್ಸ್ ಬೇಡ, ನಮಗೆ ಜಾಕೆಟ್ಸ್ ಬೇಕು ಅಂತ ಹೇಳೋರಿಗೆ ಜಾಕೆಟ್ಸ್ ಕೂಡ ಇದೆ. ಸೊ ಯಾವ ಥರ ಜಾಕೆಟ್ಸ್ ಇದೆ ಅಂತ ತೋರಿಸ್ತೀನಿ, ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಸಾಕಷ್ಟು ವಿಂಟರ್ ಸೀಸನ್ಸ್ ನೋಡ್ತಾ ಇದ್ವಿ, ಹಾಗೆಯೇ ಡಿಸೈನರ್ ವೇಸ್ ನೋಡ್ತಾ ಇದ್ವಿ. ಸೊ ಸ್ವೆಟ್ ಶರ್ಟ್ಸ್ ಬೇಡ, ನಮಗೆ ಜೀನ್ಸ್ ಮೇಲೆ ಇನ್ನೂ ಸ್ವಲ್ಪ ಜಾಕೆಟ್ಸ್ ಥರ ಬೇಕು, ಪುಲ್ಲೋವರ್ ಥರ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಪುಲ್ಲೋವರ್ಸ್ ಇದೆ, ಜಾಕೆಟ್ಸ್ ಇದೆ, ಮತ್ತು ಟ್ರೆಂಡಿ ಆಗಿರುವಂಥ ಔಟ್ಫಿಟ್ಸ್ ಇದೆ. ಸೊ ನೋಡೋಣ ಅದು ಹೇಗಿದೆ ಅಂತ. ಸೊ ಅಂತ ಇವಾಗ ಬಂದವರೆಲ್ಲ ಬರೀ ನಮಗೆ ಅದನ್ನೇ ಕೇಳಲ್ಲ, ಏನು ಸ್ವೆಟ್ ಶರ್ಟೇ ಕೊಡಿ ಅಂತ. ಜಾಕೆಟ್ಸ್ ಕೇಳ್ತಾರೆ, ಮತ್ತು ಗೌನ್ಸ್ ಥರ ಕೇಳ್ತಾರೆ, ಮೇಲೆ ಒಂದೇ ಥರ ಜಾಕೆಟ್ಸ್ ಹಾಕ್ತಿವಲ್ಲ, ನೆಟೆಡ್ ಜಾಕೆಟ್ಸ್ ಎಲ್ಲ ಆ ಥರದ್ದು ಕೇಳ್ತಾರೆ. ಬಟ್ ಸ್ವಲ್ಪ ಎರಡೂ ಸೀಸನ್ಗೆ ಮ್ಯಾಚ್ ಆಗೋ ಥರದ್ದು ಅಂದರೆ ಯಾವ ಥರ ಇದೆ, ಯಾವಾಗಲೂ ಆಲ್ ಸೀಸನ್ ಆಲ್ ಡೇಸಲ್ಲಿ ಹಾಕ್ಬೋದು ಅಂತ ಹೇಳಿದ್ರೆ ವಿತ್ ಕ್ಯಾಪ್ ಟೈಪಲ್ಲಿ ಬೇಕಂದ್ರೂ ಸಿಗುತ್ತೆ, ವಿತೌಟ್ ಕ್ಯಾಪಲ್ಲಿ ಬೇಕಂದ್ರೂ ಸಿಗುತ್ತೆ. ಇದೆಲ್ಲ ನಾರ್ಮಲ್ ಆಗಿನೇ ಯೂಸ್ ಮಾಡ್ಬೋದು. ಇದೆಲ್ಲ ಫ್ಯಾನ್ಸಿಯಾಗಿ ಹಾಕ್ತೀನಿ ಅಂತಂದರೆ ಈ ಥರ ಹಾಕ್ಬೋದು. ಇದೆಲ್ಲ ಕಾಟನ್ ಇದ್ರಲ್ಲಿ ಬರುತ್ತೆ, ಇದೆಲ್ಲ ಏನಂದ್ರೆ ಲೆದರಲ್ಲಿ ಮಾತ್ರ ಬರ್ತಾ ಇತ್ತು ಅವಾಗೆಲ್ಲ. ಇವಾಗ ನಾರ್ಮಲಿ ಕಾಟನ್ ಅಲ್ಲಿ ಜೀನ್ಸ್ ಅಲ್ಲೆಲ್ಲ ಬಂದಿದೆ, ಮತ್ತೆ ವಿತ್ ಕ್ಯಾಪ್ ಅಲ್ಲಿ ಅಂದ್ರೆ ಈ ಟೈಪ್ ಅಲ್ಲಿ ಬರುತ್ತೆ ಪ್ಯಾಟರ್ನ್ಸ್. ಓಕೆ, ಸೊ ಪುಲ್ಲೋವರ್ಸ್ ಆಲ್ ಟೈಮ್ ಯಾವಾಗ ಬೇಕಾದರೂ ಹಾಕ್ಬೋದು, ಜಿಮ್ಸ್ಗೆಲ್ಲ ಯೂಸ್ ಮಾಡ್ಬೋದು ಈ ಥರ ಪುಲ್ಲೋವರನ್ನು. ವಿತ್ ಕ್ಯಾಪಲ್ಲಿ ಬಂದಿದೆ ಆ್ಯಂಡ್ ಒಳಗಡೆ ಸಾಫ್ಟ್ ಕಾಟನ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಜೊತೆಗೆ ಪಾಕೆಟ್ಸ್ ಇದೆ ಇಲ್ಲಿ, ಪಾಕೆಟ್ಸ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಹಾಗೆ ಜಿಪ್ಪು ಅಷ್ಟೇ, ತುಂಬ ಸಾಫ್ಟ್ ಆಗಿದೆ. ಕೆಲವು ಜಿಪ್ಪು ತೆಗೆದ್ರೆ ಹಾಕೋಕ್ಕೆ ಬರಲ್ಲ, ಹಾಕಿದ್ರೆ ತೆಗಿಯೋಕ್ಕೆ ಬರಲ್ಲ, ತುಂಬ ಈಸಿಯಾಗಿ ಮೂವ್ ಆಗುತ್ತೆ. ಜೊತೆಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಟ್ರೆಂಡಿ ಆಗಿರಲಿ ಅಂತ ಹೇಳಿಬಿಟ್ಟು ಪಿಂಕ್ ಆ್ಯಂಡ್ ಬ್ಲೂ ಮಿಕ್ಸ್ ಮಾಡಿದ್ದಾರೆ, ಜೊತೆಗೆ ಪುಲ್ಲೋವರ್ ಅಂತ ಹೇಳಿದೆ ನಾನು. ಇದನ್ನು ಆಲ್ ಟೈಮ್ ಹಾಕ್ಬೋದು, ನಮ್ಮ ನೈಟ್ ವೇರ್ ಮೇಲೆ ಹಾಕ್ಬೋದು, ಜೀನ್ಸ್ ಮೇಲೆ ಹಾಕ್ಬೋದು, ಅಥವಾ ಜಿಮ್ಗೆಲ್ಲ ಈ ಥರದನ್ನ ಯೂಸ್ ಮಾಡ್ಬೋದು. ಎಸ್, ಪುಲ್ಲೋವರನ್ನ ನೋಡಿದ್ದಾಯ್ತು. ಜೊತೆಗೆ ಇವಾಗ ಕಾಟನಲ್ಲಿ ಯಾವ ಥರ ನೋಡ್ಬೋದು, ಮತ್ತು ಜೀನ್ಸಲ್ಲಿ ಜಾಕೆಟ್ಸ್ ಯಾವ ಥರ ನೋಡ್ಬೋದು ಅಂತ. ಇದೆಲ್ಲ ಮೊದಲು ಲೆದರಲ್ಲಿ ಬರ್ತಾ ಇತ್ತು, ಇಲ್ಲಾಂದರೆ ಸಾಫ್ಟ್ ಮೆಟೀರಿಯಲಲ್ಲಿ ಬರ್ತಾ ಇತ್ತು. ಈ ಥರ ಪ್ರಿಂಟ್ಸ್ ಸಿಗೋದು ನಮಗೆ ತುಂಬ ಕಷ್ಟ. ಇದೇನು ಹೇಳ್ತಾರೆ, ಇದು ಸೋಲ್ಜರ್ ಪ್ರಿಂಟ್ ಅಂತಲೇ ಹೇಳ್ತೀವಿ, ತುಂಬ ಫೇಮಸ್ ಸೋಲ್ಜರ್ ಪ್ರಿಂಟ್ಸ್ ಎಲ್ಲ ಹಾಕೋದು. ಇವಾಗ ಮೊದಲು ಬರೀ ಹುಡುಗರು ಅಷ್ಟೇ ಹಾಕ್ತಾಯಿದ್ರು, ಬಟ್ ಇವಾಗ ಹುಡುಗಿರು ಕೂಡ ಹಾಕ್ತಾರೆ. ಹುಡುಗರಿಗಿಂತ ಆ್ಯಕ್ಚುಲಿ ಹುಡುಗಿರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಪ್ರಿಂಟು, ತುಂಬ ಚೆನ್ನಾಗಿದೆ ಜಾಕೆಟು. ಇದಕ್ಕೆ ನಾವು ಬೇಕಾದರೆ ಮ್ಯಾಚಿಂಗ್ ಬ್ಲೂ ಕಲರ್ ಜೀನಲ್ಲಿ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದೇ ಥರ ಜೀನ್ಸ್ ಬರುತ್ತೆ ಇವಾಗೆಲ್ಲ. ಸೊ ಅದಕ್ಕೆ ಕೂಡ ಹಾಕ್ಬೋದು, ಒಳಗಡೆ ಬ್ಲ್ಯಾಕ್ ಕಲರ್ ಟೀ ಟಾಪು ಅಥವಾ ಟ್ಯಾಂಕ್ ಟಾಪ್ಸು ಒಳಗಡೆ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಫೀಲ್ ಚೇಂಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಬ್ಯೂಟಿಫುಲ್ ಕ್ಯೂಟ್ ಕ್ಯೂಟ್ ಕ್ಯಾಟ್ ಕೊಟ್ಟಿದ್ದಾರೆ. ಇದು ಇದಿರೋದ್ರಿಂದ ಇದ್ರ ಲುಕ್ಕೇ ಚೇಂಜ್ ಆಗುತ್ತೆ ಆ್ಯಕ್ಚುಲಿ.
ಸ್ವಲ್ಪ ಕಾಟನ್ನಲ್ಲಿ ಟ್ರೆಂಡಿಯಾಗಿ ಸ್ವಲ್ಪ ಲಾಂಗ್ ಬೇಕು ಅಂತ ಹೇಳಿದವ್ರಿಗೆ ಈ ಥರದ್ರಲ್ಲಿ ಉಲ್ಲನ್ನಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಇದು ಉಲ್ಲನ್ ಕ್ಲಾತ್ ಅಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ಒಳಗಡೆ ಸ್ವಲ್ಪ ಈ ರೈನಿ ಜಾಕೆಟ್ಸ್ಗೆಲ್ಲ ಕೊಡ್ತಾರಲ್ಲ ಆ ಥರದ್ದಿದೆ, ಮತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ, ಮತ್ತು ಸ್ವಲ್ಪ ಡಿಸೈನರ್ ವೇರ್ ಥರ ಕಾಣಿಸ್ಲಿ ಅಂತ ಸೈಡ್ ಜಿಪ್ ಕೊಟ್ಟಿದ್ದಾರೆ ನಿಮಗೆ. ಸೊ ನಾವು ನಾರ್ಮಲಿ ಎಲ್ಲ ಫ್ರಂಟ್ ಜಿಪ್ ನೋಡ್ತೀವಿ ಓಪನಿಂಗ್ದು, ಬಟ್ ಇದು ಸೈಡ್ ಜಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಾಲರ್ಡ್ ನೆಕ್ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಬೇಕು ಅಂತ ಹೇಳಿದ್ರೆ ಈ ಥರ ಬಟನ್ ಹಾಕ್ಬೋದು, ಇಲ್ಲಿ ಈ ಥರ ಬಟನ್ ಪ್ರೆಸ್ ಮಾಡ್ಬೋದು. ಒಂದು ಸೈಡ್ ಮಾತ್ರ ಬಟನ್ ಹಾಕ್ಬೋದು. ಓಕೆ, ಇದೆಲ್ಲ ಟ್ಯಾಂಕ್ ಟಾಪ್ ಹಾಕಿ ಜೀನ್ಸ್ ಮೇಲೂ ಚೆನ್ನಾಗಿ ಕಾಣುತ್ತೆ, ಈವನ್ ಸ್ಕರ್ಟ್ಸ್ಗಳ ಮೇಲೂ ಚೆನ್ನಾಗಿರುತ್ತೆ. ಓಕೆ, ಸೊ ಸ್ಕರ್ಟ್ ಮೇಲೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಯಸ್, ಮೆರೂನ್ ಕಲರ್ ಆಯಿತು. ರೆಡ್ ಕಲರ್ ಹುಡುಗಿರಿಗೆ ತುಂಬ ಫೇವ್ರೇಟ್. ಆ್ಯಂಡ್ ಯಾವುದೇ ಹುಡುಗಿ ರೆಡ್ ಕಲರ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ರೆಡ್ ಕಲರಲ್ಲಿ ಬ್ಲ್ಯಾಕ್ ಕಲರ್ ಬಟನ್ ಕೊಟ್ಟಿದ್ದಾರೆ, ಬಟ್ ಇದು ಸ್ಟಿಚಿಂಗೇ ತುಂಬ ಡಿಫ್ರೆಂಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಸ್ಟಿಚಿಂಗ್ ತುಂಬ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ಮಮತಾ? 2 colors ಇದೆ, ಬ್ಲ್ಯಾಕ್ ಒಂದು, ರೆಡ್ ಒಂದು ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ. ನಮಗೆ ವಿಂಟರ್ ಸೀಸನ್ ಜೊತೆಗೆ ಎಲ್ಲ ಸೀಸನಲ್ಲಿ ಕೂಡ ಇದನ್ನು ಹಾಕೋಬೋದು. ಬ್ಲ್ಯಾಕ್ ಕಲರ್ ಜೀನ್ ಮೇಲೆ ಹಾಕಿದ್ರೆ ಸಕ್ಕಲಾಗಿ ಕಾಣಿಸುತ್ತೆ ಇದು. ಸೊ ಇನ್ನು ಜಾಕೆಟ್ಸ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ, ಹುಡುಗಿರ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇರುತ್ತೆ. ಯಾಕೆಂದರೆ ಹುಡುಗಿರಾಗ ನಮಗೇ ಗೊತ್ತು, ಇವಾಗ ಏನಾದರೂ ಒಂದು ಅಂಗಡಿಗೆ ಹೋದ್ವಿ ಅಂತ ಹೇಳಿದ್ರೆ ಇನ್ನೂ ಇದೆಯಾ ಅಂತ ಕೇಳ್ತಾನೆ ಇರ್ತೀವಿ. ಎಷ್ಟೇ ಚೆನ್ನಾಗಿರೋದು ತೋರಿಸಿದ್ರು ಇದಕ್ಕಿಂತ ಬೇರೆ ಇದೆಯಾ ಅಂತ ಕೇಳ್ತಾ ಇರ್ತೀವಿ. ಬಟ್ ನಿಮ್ಮ ಹತ್ರ ಕಸ್ಟಮರ್ಸ್ ಬಂದಾಗ ಈ ಥರ ಕೇಳಿದಾಗ ಯಾವ ಥರ ಕನ್ವಿನ್ಸ್ ಮಾಡಿ ಇರೋದ್ರಲ್ಲಿ, ಐ ಮೀನ್ ತುಂಬ ಡಿಸೈನ್ಸ್ ಇರುತ್ತೆ ಬಟ್ ಅಂದರೂ ಕೇಳ್ತಾನೆ ಇರ್ತಾರೆ ಇನ್ನೇನಿದೆ ಅಂತ. ಸೊ ನಿಮ್ಮ ಹತ್ರ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ಯಾವ ಥರ ನೀವು ಕನ್ವಿನ್ಸ್ ಮಾಡ್ತೀರಾ, ಯಾವ ಥರ ಅವ್ರಿಗೆ ತೋರಿಸ್ತೀರಾ ಕಾಸ್ಟ್ಯೂಮ್ಸ್ ಎಲ್ಲ? ಮ್ಯಾಮ್, ಆ್ಯಕ್ಚುಲಿ ಈ ಥರ ಪ್ಯಾಟರ್ನ್ಸಲ್ಲಿ ಅಂತಂದರೆ ಕ್ಯಾಶುವಲ್ ಆಗಿ ಜಾಸ್ತಿ ಅಂತಂದರೆ ವಿತ್ ಕ್ಯಾಪಲ್ಲಿ ಜಿಪ್ ಟೈಪೇ ಜಾಸ್ತಿ ಕೇಳ್ತಾರೆ. ಲೆದರ್ ಜಾಕೆಟ್ ಅಂತೂ ನಮ್ಮ ಹತ್ರ ಕಂಪಲ್ಸರಿ ಸಿಗುತ್ತೆ. ಲೆದರ್ ಜಾಕೆಟ್ ತುಂಬ ವೆರೈಟೀಸ್ ಇದೆ, ಗರ್ಲ್ಸ್ ಕಾಲೇಜ್ ಗರ್ಲ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಂದರೆ ಪ್ಯಾಟರ್ನ್ಸ್. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ಪ್ಯಾಟರ್ನ್ಸ್ ಬೇರೆ ಬೇರೆ ಟೈಪ್ ಸಿಗ್ತಿರುತ್ತೆ. ಸ್ಟ್ರಕ್ ಟೈಪ್ ಸಿಗುತ್ತೆ, ಸ್ಟ್ರಗ್ ಟೈಪ್ ಏನಾದ್ರು ತುಂಬ ಈ ಥರ ಹಾಕೋಲ್ಲ, ನಾರ್ಮಲ್ ಸಿಂಪಲ್ ಸ್ಟ್ರಂಗ್ ಟೈಪ್ ಬೇಕಂದ್ರೆ ಸ್ಟ್ರಗಲ್ಲೂ ಸಿಗುತ್ತೆ. ಓಕೆ, ಸೊ ಜಾಕೆಟ್ಸ್ ನೋಡಿದ್ವಿ ನೀವು, ಸ್ಟ್ರಗ್ಸ್ ಅಂತ ಹೇಳಿದ್ರೆ ಸ್ಟ್ರಗ್ ಕೂಡ ನಾರ್ಮಲ್ ಆಗಿ ಎಲ್ಲ ಕುರ್ತಿಸ್ ಮೇಲೆ ಹಾಕೋಬೋದು ಅಥವಾ ಟೀ ಶರ್ಟ್ಸ್ ಮೇಲೆ ಹಾಕೋಬೋದು. ಸೊ ಯಾವ ಥರ ಸ್ಟ್ರಗ್ಸ್ ಇದೆ ತೋರಿಸಿ ಹಾಗಿದ್ರೆ? ಸ್ಟ್ರಗ್ಸಲ್ಲಿ ಅಂದರೆ ಈ ಥರ ಬರುತ್ತೆ, ಫ್ಯಾನ್ಸಿ ಶಾರ್ಟ್ ಬರುತ್ತೆ, ನಾರ್ಮಲ್ಲಿ ನೆಟ್ಟೆಡ್ ಈ ಥರ ಬರುತ್ತೆ, ಸ್ಟ್ರಗ್ಸಲ್ಲಿ ಶಾರ್ಟ್ ಬರುತ್ತೆ ಇದು. ಆಮೇಲೆ ಸ್ಟ್ರಗ್ಸು ಶಾರ್ಟ್ ಹಾಕಿ ಬೇಜಾರಾಗಿರೋಂಥವ್ರಿಗೆ ಇದು ಲಾಂಗ್ ಸ್ಟ್ರಗ್ ಟೈಪ್ ವಿತ್ ಕೋಟ್ ಟೈಪಲ್ಲಿ ಇರುತ್ತೆ ಮೇಲ್ಗಡೆ, ಲಾಂಗ್ ನೆಟ್ಟೆಡ್ ಸ್ಕರ್ಟ್ ಟೈಪ್ ಬರುತ್ತೆ ಇಲ್ಲಿ. ಸೊ ಡಿಫ್ರೆಂಟ್ ಆಗಿದೆ ಅದು, ಆ್ಯಕ್ಚುಲಿ ಪ್ಯಾಟರ್ನ್ ನಾವು ಎಲ್ಲೂ ನೋಡಿಲ್ಲ ಇದುವರೆಗೂ, ಪ್ಯಾಟರ್ನ್ ತುಂಬ ಚೇಂಜ್ ಇದೆ ಅದು. ಸೊ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ನೆಟೆಡ್ ಸ್ಟ್ರಗ್ಗೆ ಮೇಲ್ಗಡೆ ಇನ್ನೂ ಸ್ವಲ್ಪ ಟ್ರೆಂಡಿಯಾಗಿ ಜೊತೆಗೆ ಬೆಚ್ಚಗೂ ಇರಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೋಟ್ ಕೊಟ್ಟಿದ್ದಾರೆ, ಅಟ್ಯಾಚಬಲ್ ಕೋಟ್ ಇದು. ಸೊ ನಾವು ಎಲ್ಲದ್ರ ಮೇಲೆ ಇದನ್ನು ಹಾಕೋಬೋದು, ಬ್ಲ್ಯಾಕ್ ಜೀನ್ಸ್ ಅಥವಾ ಬೇರೆ ಕಲರ್ ಜೀನ್ಸ್ ಮೇಲೆ ಕೂಡ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಳಗಡೆ ನಾವು ಕಲರಾಗಿ ಯಾವ ಕಲರ್ ಬೇಕಾದರೂ ಟ್ಯಾಂಕ್ ಟಾಪ್ಸ್ ಅಥವಾ ಟೀ ಶರ್ಟ್ಸನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ಇದಕ್ಕೆ ಸ್ಲೀವ್ಲೆಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇದರಲ್ಲಿ ಎಷ್ಟು ಕಲರ್ಸ್ ಸಿಗುತ್ತೆ? ಇದರಲ್ಲಿ ನಿಮಗೆ 2-3 ಕಲರ್ಸ್ ಸಿಗುತ್ತೆ. 2-3 ಕಲರ್ಸ್ ಸಿಗುತ್ತೆ. ಇನ್ನೊಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಬಂದವು. ಈಗ ಸ್ಟ್ರಗ್ಸ್ ಕೂಡ ಜಾಸ್ತಿ ಇವಾಗ ಟ್ರೆಂಡ್ ಇವಾಗ ಈ ಥರ ಲಾಂಗಲ್ಲಿ ತುಂಬ ಲೈಕ್ ಮಾಡ್ತಾರೆ. ಓಕೆ, ಅದರಿಂದ ಪ್ಯಾಟರ್ನ್ ಇವಾಗ ಜಾಸ್ತಿ ಈ ಥರ ಸ್ಟ್ರೈಪ್ಸಲ್ಲಿ ಲಾಂಗಲ್ಲಿ ಸಿಗುತ್ತೆ. ಲಾಂಗಲ್ಲಿ ತುಂಬ ಪ್ಯಾಟರ್ನ್ಸ್ ವೆರೈಟೀಸ್ ಜಾಸ್ತಿ ಸಿಗುತ್ತೆ, ಈ ಥರ ಬರುತ್ತೆ ಇವಾಗೆಲ್ಲ ಜಾಸ್ತಿ. ಓಕೆ, ಇದು ಇದು ಹಾಕೊಂಡಂಗೆ ಮಾಮೂಲಿ ಜೀನ್ಸ್ ಟಾಪ್ಸ್ ಮೇಲೆ, ಡ್ರೆಸ್ ಕುರ್ತೀಸ್ ಮೇಲೆ, ಪ್ರತಿಯೊಂದು ಇದ್ರ ಮೇಲೆ ಯೂಸ್ ಮಾಡ್ಬೋದು. ವೆರೈಟೀಸ್ ಡಿಫ್ರೆಂಟ್ ಆಗಿರುತ್ತೆ. ಗೌನ್ಗಳೆಲ್ಲ ಹಾಕ್ತಾರಲ್ಲ ಸಿಂಪಲ್ ಗೌನ್ ಮೇಲೆಲ್ಲ, ಶಾರ್ಟ್ ಗೌನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಸಿಂಪಲ್ ಗೌನ್ಸ್ ಮೇಲೆ ಮತ್ತು ಆ್ಯಕ್ಚುಲಾಗಿ ಪ್ಯಾಂಟ್ಸ್ ಮೇಲೆ ಚೆನ್ನಾಗಿರುತ್ತೆ. ಟ್ಯಾಂಕ್ ಟಾಪ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ. ಆ್ಯಂಡ್ ರೆಡ್ ಆಗಿರೋದ್ರಿಂದ ಬ್ಲ್ಯಾಕ್ ಟ್ಯಾಂಕ್ ಟಾಪ್ ಅಥವಾ ವೈಟ್ ಟ್ಯಾಂಕ್ ಟಾಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ರೆಡ್ ಹಾಕಿದ್ರು ಕೂಡ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಒಂದು ಕಲರ ಅಥವಾ ಎಷ್ಟು ಕಲರ್? 2-3 ಕಲರ್. ಇನ್ನೊಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಎಲ್ಲದಕ್ಕಿಂತ ಫುಲ್ ಡಿಫ್ರೆಂಟ್ ಬರುತ್ತೆ ಪ್ಯಾಟರ್ನ್. ಓಕೆ, ಇದರಲ್ಲಿ ನಿಮಗೆ 3 colors ಸಿಗುತ್ತೆ ರೆಗ್ಯುಲರ್ ಆಗಿ. ಓಕೆ, ಇದು ಬಂದು ಈ ಥರ ಸ್ಟ್ರಗ್ ಟೈಪು, ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದ್ರೆ ಇದ್ರ ಡಿಸೈನ್ ಏನಂತ ಗೊತ್ತಾಗುತ್ತೆ. ಓಕೆ, ಬಟ್ ಪ್ಯಾಟರ್ನೇ ಚೇಂಜ್ ಇದೆ ಅದು ಡಿಫ್ರೆಂಟ್ ಆಗಿ. ಸೊ ಪ್ಯಾಟರ್ನ್ ನಿಜವಾಗ್ಲೂ ತುಂಬ ಚೇಂಜ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಪಾರ್ಟೀಸ್ಗೆಲ್ಲ ಹೋಗಬೇಕು ಅಂದರೆ ಈ ಥರದ್ದು ಸಕ್ಕದಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಹಾಕಿದ್ರೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಯಾವ ಥರ ಬೇಕಾದರೂ ಹಾಕ್ಬೋದು. ಬೇಡ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಈ ಥರ ಹಾಕಿ ಒಂದು ಬೆಲ್ಟ್ ಹಾಕಿದ್ರೂ ಕೂಡ ಇದು ಡಿಫ್ರೆಂಟ್ ಲುಕ್ ಆಗಿ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಥರ ಓಪನ್ ಆಗಿ ಬಿಡ್ಬೋದು. ಸೊ ಯಾವ ಥರ ಬೇಕಾದರೂ ಇದನ್ನು ವೇರ್ ಮಾಡ್ತಾ ಹೋಗ್ಬೋದು. ಇನ್ನು ಸಾಕಷ್ಟು ಜಾಕೆಟ್ಸ್ ಇದೆ. ಸೊ ಟ್ರಗ್ಸನ್ನು ನೋಡಿದ್ದಾಯಿತು, ಇನ್ನು ಸಾಕಷ್ಟು ಲೆದರ್ ಜಾಕೆಟ್ಸ್ ಇದೆ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. Thank you.
ವೆಲ್ಕಮ್ ಬ್ಯಾಕ್ ಟು ಫೇರ್ ಅಂಡ್ ಲವ್ಲಿ. ಸೊ ನೀವು ಕೂಡ ನೋಡ್ತಾ ಇರ್ತೀರ ಯಾವ ಥರ ಜಾಕೆಟ್ಸ್ ತೊಗೋಬೋದು ಆ್ಯಂಡ್ ಯಾವ ಥರ ಜಾಕೆಟ್ಸ್ ಬಂದಿದೆ ಅಂತ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ಇದೆ, ಅದು ಯಾವ ಥರ ಇದೆ ಅಂತ ನೋಡೋಣ. ಸೊ ಆಮೇಲೆ ನೀವು ಡಿಸೈಡ್ ಮಾಡಿ ಯಾವ ಥರ ಜಾಕೆಟ್ಸ್ ಯಾವ ಸೀಸನ್ಗೆ ಯಾವ ಕಾಸ್ಟ್ಯೂಮ್ಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಮಮತಾ, ಇವಾಗ ಜಾಕೆಟ್ಸ್ ಅಂತ ಹೇಳಿದ್ರೆ ಮೊದಲು ಬರೀ ಒಂದು ಸ್ವೆಟರ್ ಅಷ್ಟೇ ತೊಗೊತಾ ಇದ್ವಿ ಅಥವಾ ಯಾವುದೋ ಒಂದು ಜಿಪ್ ಪುಲ್ ಓವರ್ ತೊಗೋತಾ ಇದ್ವಿ, ಬಟ್ ಇವಾಗ ಜಾಕೆಟ್ಸಲ್ಲೇ ಸಾಕಷ್ಟು ಕ್ಲಾತ್ಸ್ ಜೊತೆಗೆ ವೆರೈಟೀಸ್ ಬಂದಿದೆ. ಸೊ ಇವಾಗ ನಿಮ್ಮ ಹತ್ರ ಇನ್ನು ಯಾವ್ಯಾವ್ದಿದೆ ಸೊ ನೋಡ್ತಾ ಹೋಗೋಣ. ಹಾಗೆ ಮ್ಯಾಮ್, ಇವಾಗ ಲೆದರ್ ಜಾಕೆಟ್ ಇದೆ ಅಲ್ಲ, ಲೆದರ್ ಜಾಕೆಟಲ್ಲಿ ತೋರಿಸ್ತೀನಿ ಪ್ಯಾಟರ್ನ್ಸು. ಓಕೆ, ಇದು ಬಂದು ಫುಲ್ ನೆಕ್ ಪ್ಯಾಟರ್ನ್ ಬರುತ್ತೆ. ಇದು ನಾರ್ಮಲ್ ಡಿಸೈನ್ ಏನು ಲೈಕ್ ಮಾಡಲ್ಲ ಅಲ್ಲ, ಅವ್ರಿಗೆ ಕ್ಯಾಶುವಲ್ ಆಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಡಿಸೈನ್ಸ್ ಎಲ್ಲ ಏನು ಬರಲ್ಲ, ಸಿಂಪಲ್ ಆಗಿರುತ್ತೆ. ಇದ್ರೆ ನಾರ್ಮಲ್ ಆಗಿ ಇದ್ರಲ್ಲಿ ಜೆಂಟ್ಸ್ ಅಲ್ಲಿ ನೋಡ್ತಾ ಇದ್ವಿ ನಾವು, ಆಲ್ಮೋಸ್ಟ್ ಬಾಯ್ಸ್ ಜಾಸ್ತಿ ಹಾಕ್ತಾ ಇದ್ರು, ಬಟ್ ಇವಾಗ ಲೇಡೀಸಿಗೆ ಕೂಡ ಬಂದಿದೆ. ಇವಾಗ ಏನಾದರೂ ಇವಾಗ ಸ್ವಲ್ಪ ಹುಡುಗರ ಥರ ಬೈಕ್ ಓಡಿಸೋ ಅಂತ ಟಾಮ್ ಬಾಯ್ ಗರ್ಲ್ಸ್ಗೆ ಸಕ್ಕದಾಗಿ ಕಾಣಿಸುತ್ತಾ ಇದೆಲ್ಲ. ಆ್ಯಂಡ್ ನಮಗೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ, ಮಳೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಮಳೆಗೆಲ್ಲ ಹಾಕ್ಕೊಂಡ್ರೆ ಇದಷ್ಟು ಒದ್ದೆ ಆಗೋಲ್ಲ, ನೀರು ಜಾರ್ಕೊಂಡು ಹೋಗುತ್ತೆ ಇದು. ಆ್ಯಕ್ಚುಲಿ ಅಷ್ಟು ಭಾರನೂ ಇಲ್ಲ, ಆ್ಯಂಡ್ ಇಲ್ಲಿ ಸ್ವಲ್ಪ ಫುಲ್ ನೆಕ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸುತ್ತೆ. ಒಳಗಡೆ ಫೋಲ್ಡಿಂಗ್ ಮಾಡ್ಬೋದು, ಜಿಪ್ಪು ಫೋಲ್ಡಿಂಗು ಕೊಡ್ಬೋದು, ಅಷ್ಟು ಫೋಲ್ಡಿಂಗ್ ಕೊಟ್ಟರು. ಓಕೆ, ಸೊ ಈ ಥರ ಫೋಲ್ಡಿಂಗ್ ಬೇಕಾದರೂ ಮಾಡ್ಬೋದು, ಯಾವ ಥರನಾದರೂ ಮಾಡ್ಬೋದು. ಒಳಗಡೆ ಸೊ ರೆಕ್ಸಿನ್ ಕ್ಲಾತ್ ಹಾಕಿದ್ದಾರೆ, ಸೊ ನಿಮಗೆ ಇದು ಒದ್ದೇನೇ ಆಗಲ್ಲ. ಇದು ಆ್ಯಕ್ಚುಲಿ ಮಳೆಯಲ್ಲಿ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿದೆ ಹುಡುಗಿರಿಗೆ. ಸೊ ನಾರ್ಮಲ್ ಡಿಸೈನರ್ ಏನೇನು ಬೇಡ ನಮಗೆ, ಪ್ಲೇನ್ ಇರಲಿ ಡೈಲಿ ಹಾಕ್ಕೊಂಡು ಹೋಗೋಕ್ಕೆ, ಇವಾಗ ಬೈಕ್ ಓಡಿಸೋರ್ಗಾಗಿರ್ಬೋದು ಅಥವಾ ಸ್ಕೂಟಿನಲ್ಲಿ ನಾವು ನಾರ್ಮಲಿ ಕೆಲ್ಸಕ್ಕೆ ಹೋಗ್ತೀವಿ ಆ ಥರದವ್ರಿಗೆ ಅಂದರೆ, ಸೊ ನಾರ್ಮಲಾಗಿ ಈ ಥರದನ್ನ ವೇರ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಯಾವ್ದು ನೋಡೋಣ. ಹಾಗೆ ನೆಕ್ಸ್ಟ್ ಮೇಡಮ್, ಇವಾಗ ಕಾಲೇಜ್ ಗರ್ಲ್ಸ್ ಎಲ್ಲ ಜಾಸ್ತಿ ಏನು ಮಾಡ್ತಾರೆ, ನಾರ್ಮಲ್ ಪ್ಲೈನ್ ಹಾಕಲ್ಲ, ಡಿಫ್ರೆಂಟ್ ಡಿಸೈನ್ಸ್ಗಳು ಕೇಳ್ತಾರಲ್ಲ, ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಓಕೆ, ಇದು ಸೈಡ್ ಜಿಪ್ ಬಂದು ಡಿಫ್ರೆಂಟ್ ಪ್ಯಾಟರ್ನ್ ಬರುತ್ತೆ ಇದು. ಇದು ಈ ಥರ ಓಪನ್ ಮಾಡಿನೇ ಈ ಥರ ಫೋಲ್ಡಿಂಗಲ್ಲಿ ಬೇಕಾದರೂ ಹಾಕ್ಬೋದು, ಇಲ್ಲಾಂದ್ರೆ ವಿತ್ ಜಿಪ್ಪಲ್ಲಿ ಬೇಕಾದರೂ ಹಾಕ್ಬೋದು. ಓಕೆ, ಹೋಲ್ಡ್ ಮಾಡಿದ್ರೆ ಫಸ್ಟ್ ಎಲ್ಲ ಲೆದರ್ಸ್ ಅಂತ ಹೇಳಿದ್ರೆ ಬರೀ ಬ್ಲ್ಯಾಕ್ ಅಷ್ಟೇ ನೋಡ್ತಾ ಇದ್ವಿ, ಬಟ್ ಇವಾಗ ಆಲ್ ಕಲರ್ಸ್ ಸಿಗುತ್ತೆ ನಮಗೆ ಜಾಕೆಟ್ಸಲ್ಲಿ. ಸೊ ಬ್ಲೂ ಇದೆ, ಯೆಲ್ಲೋ ಇದೆ, ರೆಡ್ ಇದೆ, ಬ್ರೌನ್ ಇದೆ, ಮೆರೂನ್ ಇದೆ, ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಲರಲ್ಲಿ ಕೂಡ ನೀವು ಈ ಥರ ಜಾಕೆಟ್ಸನ್ನು ತೊಗೋಬೋದು. ವೈಟ್ ಇದೆ, ಸೊ ವೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಸೊ ನೀವು ವೈಟಲ್ಲಿ ಕೂಡ ತೊಗೋಬೋದು ಇದನ್ನು. ಜಸ್ಟ್ ನಾವು ಬ್ಲೂ ತೋರಿಸ್ತಾ ಇದ್ದೀವಿ, ನಿಮ್ಗೆ ಯಾವ ಕಲರ್ ಬೇಕು ಅಂದ್ರೂ ಅದು ಕೂಡ ನೀವು ಮಿಸ್ಚಿಫಿಗೆ ಬಂದರೆ ನೀವು ಅದನ್ನು ಶಾಪಿಂಗ್ ಮಾಡ್ಬೋದು. ಸೊ ಸೈಡ್ ಜಿಪ್ ಕೊಟ್ಟಿದ್ದಾರೆ, ಬೇಕು ಅಂದರೆ ಹಾಗೆ ನಾವು ವೇರ್ ಮಾಡ್ಬೋದು. ಜಿಪ್ ಬೇಡ ಅಂದರೆ ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಆಗಿ ಕಾಣಿಸುತ್ತೆ, ಆ್ಯಂಡ್ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಈ ಥರ ಗ್ರ್ಯಾಂಡ್ ಆಗಿರೋ ಟಾಪ್ಗೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಫೋಲ್ಡಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿ. ಓಕೆ, ಸೊ ಈ ಥರ ಫೋಲ್ಡಿಂಗ್ ಬೇಕಾದರೂ ಹಾಗೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಈ ಥರ ಜಸ್ಟ್ ಜಿಪ್ಪನ್ನು ಹಾಕಿ ಈ ಥರ ಹಾಕಿದ್ರೆ ಕೂಡ ನಿಮಗೆ ಫುಲ್ ಕವರ್ ಆಗುತ್ತೆ, ಫುಲ್ ಚೆನ್ನಾಗಿ ಟ್ರೆಂಡಿಯಾಗಿ ಕಾಣಿಸುತ್ತೆ. ಇದಕ್ಕೆಲ್ಲ ನಾವು ಒಂದು ಫಂಕಿ ಫಂಕಿ ಶೂಸ್ ಎಲ್ಲ ಬರ್ತದೆ ನಮಗೆ ಗೊತ್ತಿರೋ ಥರ, ಹೀಲ್ ಶೂಸು ವೈಟ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು, ಅದನ್ನೆಲ್ಲ ಹಾಕಿದ್ರೆ ಸಕ್ಕದಾಗಿ ಕಾಣಿಸುತ್ತೆ ಇದರಲ್ಲಿ. ಸೊ ಸೈಜ್ ವೈಸ್ ಕೂಡ ಸಿಗುತ್ತೆ. ಇವಾಗ ಜಾಕೆಟ್ಸ್ ಅಂದರೆ ನಮಗೆ ಸ್ವಲ್ಪ ಕೈ ಕಾಲು ಆಡಿಸೋದಕ್ಕೆ ಕಷ್ಟ ಅಂತ ಹೇಳ್ಬೋದು, ಸ್ವಲ್ಪ ಹಂಗಿಂಗೆಲ್ಲ ಆಡಿಸೋದಕ್ಕೆ. ಬಟ್ ಸೈಜ್ ವೈಸ್ ಅಂತ ಬಂದಾಗ ನಾವೇನೋ ಬೇರೆ ಕಾಸ್ಟ್ಯೂಮ್ಸಲ್ಲಿ ವೆಸ್ಟರ್ನ್ ಔಟ್ಫಿಟ್ಸಲ್ಲಿ ಸೈಜ್ ತೊಗೊಂಬಿಡ್ತೀವಿ, ಬಟ್ ಜಾಕೆಟ್ಸಲ್ಲಿ ಸೈಜ್ ಸಿಗೋದು ತುಂಬ ಕಷ್ಟ. ಇಲ್ಲಿ ಯಾವ ಸೈಜ್ ಸಿಗುತ್ತೆ? ಇಲ್ಲಿ ಸ್ಟಾರ್ಟಿಂಗ್ ಎಸ್ಸಿಂದ ಹಿಡಿದು ಎಕ್ಸೆಲ್ ಡಬಲ್ ಎಕ್ಸೆಲ್ ವರೆಗೂ ಸಿಗುತ್ತೆ ಜಾಕೆಟ್ಸ್ ಅಲ್ಲೂ ಸಿಗುತ್ತೆ. ಪ್ಯಾಟರ್ನ್ಸ್ ಅಂದರೆ ಸ್ಲೀವ್ಲೆಸ್ ಸ್ಲೀವ್ಸು ಎಲ್ಲ ಸಿಗುತ್ತೆ, ಮತ್ತು ಜಾಸ್ತಿ ಯಾರನ್ನು ಎವಿ ಹಾಕಲ್ಲ ಅಂದ್ರೆ ಈ ಥರ ಸಿಂಪಲ್ ಆಗಿನೂ ಬೇಕಾದರೆ ಹಾಕ್ಬೋದು. ಮಿಕ್ಕಿ ಮೌಸ್ ಇದರ ಕಲರ್ ಸಿಗುತ್ತೆ, 3-4 ಕಲರ್ ಸಿಗುತ್ತೆ ಇದರಲ್ಲಿ. 4 ಕಲರ್ ತುಂಬಾ ಹೆವಿ ಬೇಡ ಅಂದ್ರೆ ಸಿಂಪಲ್ ಆಗಿ ಹಾಕ್ತೀನಿ ಅಂದ್ರೆ ಈ ತರ ಹಾಕ್ಬೋದು. ಒಳಗಡೆ ಯಾವುದಾದ್ರು ಟಾಪ್ಸ್ ಮೇಲೆ ಟೀ-ಶರ್ಟ್ಸ್ ಮೇಲೆ ಸಿಂಪಲ್ ಆಗಿ ಹಾಕ್ಬೋದು. ಓಕೆ, ಸೊ ಮಿಕ್ಕಿ ಮೌಸ್ ಹುಡುಗಿರಿಗೆ ತುಂಬ ಇಷ್ಟ. ಸೊ ಮಿಕ್ಕಿ ಮೌಸಲ್ಲೇ ಮಾಡಿದರೆ ತುಂಬ ಸಿಂಪಲಾಗಿ ಏನಾದರೂ ಬೇಕಂದರೆ, ಇನ್ನು ಮಳೆಗಾಲಕ್ಕಂತೂ ಆಗಲ್ಲ, ಬಟ್ ಸಿಂಪಲಾಗಿ ಜಾಕೆಟ್ಸ್ ವೇರ್ ಮಾಡ್ತೀನಿ ಅಂತ ಹೇಳಿದವರು ಈ ಥರ ಹಾಕ್ಬೋದು. ಸೊ ಇನ್ನು ಬೇರೆ ಯಾವ ಥರ ಇದೆ ಹಾಗಿದ್ರೆ ಮ್ಯಾಮ್? ಅದೇ ಥರ ಲೆದರ್ ಜಾಕೆಟ್ ಟೈಪಲ್ಲೇ ವಿತ್ ಕಾಟನಲ್ಲಿ ಬರುತ್ತೆ ಇದು. ಇದು ಚೆನ್ನಾಗಿರುತ್ತೆ ಮೆಟ್ರಿ ಜೀನ್ಸಲ್ಲಿ ಬರುತ್ತೆ ಸ್ಲೀವ್ಲೆಸ್ ಅಂದರೆ ಇದೆಲ್ಲ ಬಾಯ್ಸಿಗೆ ಬರ್ತಾ ಇದ್ದು ಇವಾಗೆಲ್ಲ ಗರ್ಲ್ಸ್ಗೆಲ್ಲ. ಓಕೆ, ವೈಟ್ ಕಲರ್ ಸ್ವಲ್ಪ ಮೈಂಟೈನ್ ಮಾಡಿ ಹಾಕ್ಕೊಬೇಕು. ಬಟ್ ಫಸ್ಟ್ ಎಲ್ಲ ಈ ಥರ ಹಾಫು ಬಾಯ್ಸಿಗೆ ಮಾತ್ರ ಬರ್ತಾ ಇತ್ತು, ಇವಾಗ ಗರ್ಲ್ಸಿಗೆ ಕೂಡ ಬರ್ತಾ ಇದೆ. ನಂಗೆ ಸ್ವಲ್ಪ ದೊಡ್ಡದಾಗಿದೆ ಇದು ಸೈಜು, ಇದ್ರಲ್ಲಿ ಸೈಜ್ ವೈಸ್ ಸಿಗುತ್ತೆ, ಸೈಜ್ ಸಿಗುತ್ತೆ ಮೇಡಮ್. ಓಕೆ, ಸೊ ಜೀನ್ಸ್ ಮಿಕ್ಸ್ ಕಾಟನ್ ಸ್ಲೀವ್ಲೆಸ್ ಟಾಪ್ ಇದು. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ, ನನಗಿಂತ ಹೈಟ್ ಇರೋರು ದಪ್ಪಗಿರೋರು ಫಿಟ್ ಆಗಿರೋರು ಇದನ್ನು ಆರಾಮಾಗಿ ಹಾಕ್ಕೋಬೋದು. ಸೊ ಇದನ್ನು ಹೀಗೆ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ. ಇದ್ರಲ್ಲಿ ಕಲರ್ಸ್ ಎಷ್ಟು ಸಿಗ್ಬೋದು ನಮಗೆ? ವೈಟ್ ಬ್ಲ್ಯಾಕ್ ಮ್ಯಾಮ್, 2 ಕಲರ್ಸ್, ಬ್ಲ್ಯಾಕು ಬ್ಲೂ. ಬ್ಲೂ ಸಿಗಲ್ಲ ಮ್ಯಾಮ್, ಬ್ಲೂ ಇಲ್ಲ. ಓಕೆ, ವೈಟು ಬ್ಲ್ಯಾಕ್ ಆ್ಯಂಡ್ ಇದರಲ್ಲೆಲ್ಲ ಸ್ವಲ್ಪ ರೆಡ್ ಮಿಕ್ಸ್ ಮಾಡಿರೋದ್ರಿಂದ ಹುಡುಗಿರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರದ್ದು ಬೇಕು. ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸ್ಲಿ ಅಂತ ಟೋನ್ ಟೈಪ್ ಕೊಟ್ಟಿದ್ದಾರೆ ಥ್ರೆಡ್ಸ್ ಎಲ್ಲ ಇಲ್ಲಿ. ಸೊ ಕೆಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ. ಸೊ ಇನ್ಯಾವ ಥರ ನೋಡಬಹುದು ನಾವು, ಏಕೆಂದರೆ ಸಾಕಷ್ಟು ಇದೆ ಇಲ್ಲಿ, ಯಾವ್ದು ನೋಡ್ತಾ ಇದ್ರಿಂದ ಖಾಲಿನೇ ಆಗ್ತಲ್ಲ. ಇನ್ಯಾವುದಿದೆ ಇನ್ನು?
ಮಮ್ಮಿನ ಬಿಟ್ಟರೆ ಲೆದರ್ ಅಲ್ಲಿ ಮಾಮೂಲಿ ಬ್ಲ್ಯಾಕ್ ಅಂತೂ ಕಾಮನ್ ಆಗಿ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಟ್ರೆಂಡಿ ಆಗಿ ಪ್ಯಾಟರ್ನೈಸ್ಡ್ ಪಾರ್ಟಿ ವೇರ್ಸ್ಗೆಲ್ಲ ಸಿಗುವಂಥದ್ದು. ಸೊ ಜಿಪ್ ಕೊಟ್ಟಿದ್ದಾರೆ, ಕಾಲರಲ್ಲಿ ಕೂಡ ಜಿಪ್ ಕೊಟ್ಟಿದ್ದಾರೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಟ್ರೆಂಡಿಯಾಗಿ ಅಂತ. ಸೊ ಫಂಕಿ ಫಂಕಿಯಾಗಿ ಹಾಕ್ಕೊಳ್ಳೋ ಕಾಲೇಜ್ ಹುಡುಗಿರಿಗೆ ಅಥವಾ ಪಾರ್ಟಿಗೆ ಪಬ್ಸ್ಗೆ ಹೋಗೋ ಹುಡುಗಿರಿಗೆ ಸಕ್ಕದಾಗಿ ಕಾಣಿಸುತ್ತೆ. ಸೊ ಇನ್ನು ಸ್ವಲ್ಪ ಮಳೆಗಾಲದಲ್ಲಿ ಎರಡು ಥರ ಹಾಕ್ಕೋಬೇಕು, 2-in-1 ಇವಾಗೆಲ್ಲ 2-in-1 ಜಾಸ್ತಿ ಕೇಳ್ತಾರೆ ಮಿಕ್ಸ್ ಅಂಡ್ ಮ್ಯಾಚ್ಗೆ. ಸೊ ಆ ಥರದ್ದು ಕೂಡ ಜಾಕೆಟ್, ಮತ್ತು ಜಾಕೆಟ್ ಅನ್ನೋದಕ್ಕಿಂತ ಪುಲ್ ಓವರ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅದನ್ನು ಯಾವ ಥರ ಇದೆ. ಇದು ವಿತೌಟ್ ಕ್ಯಾಪಲ್ಲಿ ಬರುತ್ತೆ, ಇದು ಮಳೆಗೆ ಹಾಕೋದಕ್ಕೆ ಬ್ಯಾಕ್ ಸೈಡ್ ಡಿಸೈನ್ ಬರುತ್ತೆ ಈ ಥರ. ಓಕೆ, ಫ್ರಂಟ್ ಈ ಥರ ಪ್ಲೈನ್ ಬರುತ್ತೆ, ಇದು ಸ್ಲೀವ್ಸ್ ಅಲ್ಲಿ ಸೇಮ್ ಡಿಸೈನ್ ಇರುತ್ತೆ, ಬ್ಯಾಕ್ ಅಲ್ಲಿ ಇರುತ್ತೆ. ಇದು ಮಳೆಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಕ್ಯಾಪ್ ಲೈಕ್ ಮಾಡ್ತಾರೆ, ಒಬ್ಬರು ಕ್ಯಾಪ್ ಲೈಕ್ ಮಾಡಿದ್ರೆ ಆರಾಮಾಗಿ ಯೂಸ್ ಮಾಡಿ. ಕ್ಯಾಪ್ ಇದ್ದು ಬೇಡ ಅಂತ ಹೇಳಿದವರು ಈ ಥರದ್ದು ತೊಗೋಬೋದು. ರೆಕ್ಸಿನ್ ಅಲ್ಲಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೈಟ್ ಇದೆ, ಮಳೆಗೆ ಹಾಕೋಬೋದು. ಆ್ಯಂಡ್ ಇವಾಗ ಮೊದಲೆಲ್ಲ ನಾವೇನು ಪ್ಲೈನ್ ನೋಡ್ತಾ ಇದ್ವಿ, ಸೂಪರ್ ಆಗಿರ್ತಿತ್ತು. ಬಟ್ ಇದು ತುಂಬ ಟ್ರೆಂಡಿಯಾಗಿ ಡಿಸೈನರ್ ವೇರ್ ಕೊಟ್ಟಿದ್ದಾರೆ. ನಾವು ಜಾಕೆಟ್ಸಲ್ಲೆಲ್ಲ ಐ ಥಿಂಕ್ ಈ ಥರ ಡಿಸೈನ್ಸ್ ನೋಡೋದು ತುಂಬ ಕಡಿಮೆ. ಸೊ ಸೇಮ್ ಅದೇ ಥರ ನಮಗೆ ಸ್ಲೀವಲ್ಲಿ ಕೂಡ ಕೊಟ್ಟಿದ್ದಾರೆ, ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನನ್ನು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಐ ಟಿ ಪ್ರೊಫೆಷನಲ್ಸ್ಗೆ ಅಥವಾ ಏನಾದರೂ ಇವಾಗ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಇದು. ಸೊ ಜಾಕೆಟ್ಸ್ ನೋಡ್ತಾ ಇದ್ರೆ ಎಷ್ಟು ಬೇಕಾದರೂ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಸಾಕಷ್ಟು ಜಾಕೆಟ್ಸ್ ತೋರಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ವಿಂಟರ್ ಸೀಸನ್ ಅಥವಾ ಎಲ್ಲ ಸೀಸನ್ನಲ್ಲೂ ಅಥವಾ ಎಲ್ಲ ಅಕೇಷನ್ಸು ಕೂಡ ವೇರ್ ಮಾಡುವಂಥ ಜಾಕೆಟ್ಸ್ ಮತ್ತು ಪುಲ್ ಓವರ್ಸ್ ಸ್ವೆಟ್ ಶರ್ಟ್ಸನ್ನು ತೋರಿಸ್ತೆ. ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಬಂದು ಮಿಸ್ಚೀಫಲ್ಲಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳೋದು.